ಹಲೋ, ಯಾರಿದ? ಅಹೋರಾತ್ರ ಅವರಾ? ಸರ್, ನಾನು ಕರ್ನಾಟಕದಿಂದ ಫೋನ್ ಮಾಡಿರೋದು. ನಿಮ್ ವಿಡಿಯೋಗಳೆಲ್ಲ ನೋಡ್ತೀನಿ ನಾನು. ಅಲ್ಲ, ಒಂದು ಡೌಟ್ ಇದೆ, ದಯವಿಟ್ಟು ತಿಳಿಸ್ಕೊಡ್ಬೇಕು ದಯವಿಟ್ಟು ತಾವು. ಏನಿಲ್ಲ, ನನಗೆ ಒಂದು ನಾನು ಒಂದು ನನ್ನ ಧರ್ಮ ಹೇಳಕ್ ಬೇಡ, ಒಂದು ಇದ್ರಲ್ಲಿ ಇದೀನಿ. ಬಟ್ ಆದ್ರೆ ನನಗೆ ನಾನ್ ವೆಜ್ ತಿನ್ಬೇಕು ಅಂತ ಆಸೆ ಇದೆ ತುಂಬಾನೇ. ಆದ್ರೆ ಬಟ್ ಕೆಲವ್ರ ಅಂತಾರೆ, ಇಲ್ಲ ಅದು ತಪ್ಪಾಗತ್ತೆ, ಹಂಗೆ ತಿನ್ಬಾರ್ದು, ಹಂಗೆ ಹಿಂಗೆ ಅಂತಾರೆ. ಆದ್ರೆ ಏನ್ ಒಂದು ಫುಡ್ ಇದ್ರ ಮೇಲೆ ಅದ್ ಹೆಂಗೆ ತಿನ್ಬೋದಾ ತಿನ್ಬಾರ್ದ ಅನ್ನೋದು ನನಗೆ ಒಂದು ತುಂಬಾನೇ ಇದು ಆಗ್ತಿದೆ. ಅದಕ್ಕೆ ತಾವು ಗೊತ್ತಿರೋರು, ಅದಕ್ಕೆ ನೀವು ಹೇಳಿದ್ರೆ ಒಂದು ಒಂದು ಗೊತ್ತಾಗತ್ತೆ. ನೀನು ಅಹೋರಾತ್ರ ವಿಡಿಯೋಗಳು ನೋಡೇ ಇಲ್ಲ ಬಿಡು, ನೋಡಿದ್ರೆ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಹೌದಾ? ಹೌದು. ಮೊದಲನೇದಾಗಿ ನಿನಗೆ ಧರ್ಮ ಯಾವ್ದು ಅಂತ ಹೇಳ್ಕೊಳಕ್ ಅವಮಾನ ಅಂದ್ಮೇಲೆ ಇನ್ನೇನಕ್ಕೆ? ಇಲ್ಲ 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 ಗುರುಗಳ, ನಾನು ಹಂಗಲ್ಲ, ನಾನು ಒಬ್ಬ ನಾನೊಬ್ಬ ಬ್ರಾಹ್ಮಣ, ನಾನೊಬ್ಬ ಅಲ್ಲ. ಆದ್ರೆ ನನ್ಗೆ ತಿನ್ಬೇಕು ಅಂತ ಅನ್ಸಿದೆ ನಂಗೆ, ಅದಕ್ಕೆ ತಿನ್ಬೋದಾ ತಿನ್ಬಾರ್ದ ಅಂತ. ಬ್ರಾಹ್ಮಣ ಅನ್ನೋದು ವರ್ಣಕಣ, ಧರ್ಮ ಅಲ್ಲ. ಅದಕ್ಕೆ ತಾವು ಹೇಳಿದ್ರೆ ಅದು ಗೊತ್ತಾಗತ್ತೆ ಒಂದು ನಂಗೊಂದು. ಅಲ್ವೋ, ನಿನ್ನ ಹೆಸರೇನು? ಅಲ್ಲ ಬೇಡ ಬಿಡಿ, ನನ್ನ ಹೆಸರೇನು ಇದು ಬರೀ ಒಂದು. ನಿನ್ನ ವರ್ಣ, ನಿನ್ನ ಗೋತ್ರ ನೋಡ್ತಿರ್ತೀನಿ. ನಿನ್ ಗೋತ್ರ ಯಾವ್ದು? ಯಾವ್ದು ನಿನ್ನ ಗೋತ್ರ ಯಾವ್ದು? ನಂದು ಚಟಮಕ್ಷಣ ಗೋತ್ರ, ಬಿಡುಗಡೆ. ಯಾವೂರು? ಮೈಸೂರಿಂದ. ಆಯ್ತು, ನೀನು ಸರಿಯಾಗಿ ವಿಡಿಯೋಸ್ ನೋಡಿದ್ರೆ ಈ ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ. ಹೌದಾ? ನೀನು ವಿಡಿಯೋಸ್ ನೋಡಿಲ್ಲ ಈ ವಿಚಾರಕ್ಕೆ. ಇವನು ಪುಸ್ತಕ ಓದಿದ್ರು, ಅದ್ರಲ್ಲಿದೆ ಮೂರ್ಖನ ಮಾತುಗಳಲ್ಲಿ ಇದ್ರ ಬಗ್ಗೆ ಒಂದು ಸಬ್ಜೆಕ್ಟ್ ಇದೆ. ಆದ್ರೂ ಇವನೊಬ್ಬ ಮೂರ್ಖ, ಇವನಿಗೆ ವೆಜ್ ಅಂದ್ರೇನು, ನಾನ್ ವೆಜ್ ಅಂದ್ರೇನು, ಫಲಾಹಾರ ಅಂದ್ರೇನು, ಸಸ್ಯಾಹಾರ ಅಂದ್ರೇನು, ಇವೆಲ್ಲ ಏನು ಗೊತ್ತಿಲ್ಲ ಅಹೋರಾತ್ರನಿಗೆ. ಯಾವ್ದಲ್ಲೂ ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಹಾಗಾಗಿ ಇವನ ಕೇಳಲೇ ಬೇಡ, ನಂಗೇನು ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಯಾವುದು ಸರಿ, ಯಾವ್ದು ತಪ್ಪು, ಯಾವುದು ಆಹಾರ ಯಾವುದು, ಆ ಆಹಾರ ಯಾವುದು, ಈ ಆಹಾರ ಯಾವುದು, ನೋವು ಕೊಡುವ ಆಹಾರ ಯಾವುದು, ನೋವಿಲ್ಲದ ಆಹಾರ ಯಾವುದು, ಜೀವ ಇರುವ ಆಹಾರ ಯಾವುದು, ಜೀವ ಇಲ್ಲದೆ ಇರೋ ಆಹಾರ ಯಾವುದು ಅನ್ನೋದು ಗೊತ್ತೇ ಇಲ್ಲ. ಇವನ ಹತ್ರ ಬಂದು ಕೇಳ್ತೀಯಲ್ಲೋ ನೀನು. ಏನಕ್ಕಂದ್ರೆ ನನ್ಗೆ ಒಂದು ಇಲ್ಲ, ನೀವು ಸುಮಾರು ಜನ ಕೆಲವು ಪರಿಹಾರಗಳು ಕೊಟ್ಟಿರೋದನ್ನ ನಾನು ನೋಡಿದೀನಿ, ವಿಡಿಯೋಗಳು ನೋಡಿದೀನಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಕೊಟ್ಟಿದ್ದೀರಾ ಅಲ್ಲ. ಬಟ್ ಏನಕ್ಕಂದ್ರೆ ನನಗೆ ಒಂದು ಈಗ ನಾನು ನಮ್ಮನೇಲಿ ಯಾರು ಅದನ್ನ ತಿನ್ನಲ್ಲ, ಈಗ ನಾನು ಅಕಸ್ಮಾತ್ ತಿಂದ್ರೆ ಅದಂತ ಗಿಲ್ಟ್ ಕಾಡತ್ತೆ, ಅದು ನನ್ನ ಮನೆಯವರಿಗೆ ದ್ರೋಹ ಮಾಡ್ತೀನ ಅದು ತಿನ್ಬಿಟ್ಟು, ಅಥವಾ ಅಥವಾ ಅವ್ರಿಗೆ ಅವ್ರಿಗೆ ಅವ್ರಿಗೋಸ್ಕರ ನಾನು ಇರಲ್ಲ, ನಾನು ಬೇಡ. ಹುಲಿ ಬಂದು ನಿನ್ನ ನಾನು ಹುಲ್ಲು ತಿನ್ನಲ್ಲ ಅಂತ ಕೇಳಿದ್ರೆ ಏನಂತೀಯ? ಇಲ್ಲ, ಅದು ಅದೆಲ್ಲ ಅದ್ರದ್ದು ಧರ್ಮ, ಅದು ತಿನ್ಬೇಕು ಅದು. ಅಲ್ಲೋ, ಹುಲಿ ಬಂದು ಹುಲ್ಲು ತಿನ್ನಲ್ಲ ಅಂದ್ರೆ ಏನಂತೀಯ? ಸರ್ ತಪ್ಪಾಗತ್ತೆ ಅದು, ಆಗಲ್ಲ. ಯಾಕೋ ತಪ್ಪಾಗತ್ತೆ, ತಿನ್ನು ಅಂತ ಹೇಳು. ಅದಕ್ಕೆ ಇವಾಗ ಹಣ್ಣು ತಿನ್ಬೇಕು ಅಂತ ಆಸೆ ಆಗತ್ತಪ್ಪ, ಮಾವಿನ ಹಣ್ಣು ತಿನ್ಬೇಕು ಅಂತ ಹುಲಿಗೆ ಆಸೆ ಆಗುತ್ತೆ. ಯಾಕೆ ತಿನ್ಬಿಟ್ಟು? ಅಲ್ಲ ಬಟ್ ಪ್ರಕೃತಿ ಪರವಾಗಿ ಅದು ಕರೆಕ್ಟ್ ಅಲ್ಲ ಅಲ್ವಾ? ಯಾರು ಡಿಸೈಡ್ ಮಾಡಕ್ಕೆ ಆಸೆನ? ಯಾರು ಇವಾಗ ನಿನ್ ಪ್ರಕಾರ ನಾಯಿ ಮಾಂಸಾಹಾರಿನ ಸಸ್ಯಾಹಾರಿನ? ಎರಡು ತಿನ್ನುತ್ತೆ. ಎರಡು ತಿನ್ನುತ್ತೆ, ಹಂಗೆ ಹುಲಿ ಕೂಡ ಹಣ್ಣು ಕೂಡ ತಿನ್ನುತ್ತೆ. ಒಂದು ಕೋತಿ ಬಂದು ನಾನು ನಾನ್ ವೆಜ್ ತಿನ್ಬೋದಾ ಅಂತ ಕೇಳಿದ್ರೆ ಏನಂತೀಯ? ಅದರಿಷ್ಟೇ, ನೀನು ತಿನ್ಬೇಕಾದ್ರೆ ತಿನ್ನೋ, ಇಲ್ಲಾಂದ್ರೆ ಬಿಟ್ರೆ ಬಿಡು. ಹಂಗೆ ನೀನು ಒಬ್ಬ ದೊಡ್ಡ ಕೋತಿ, ನಿನಗೆ ಇಷ್ಟ ಬಂದಿದ್ ತಿನ್ಕೋ. ನೀನೇ ಉತ್ತರ ಹೇಳಿದ್ಯಲ್ಲ, ಕೋತಿ ಬಂದ್ರೆ ಅದರಿಷ್ಟ ಅಂತ. ಹಂಗೆ ನೀನು ಅಷ್ಟೇ, ಕೋತಿನೇ ಅಲ್ವಾ ನೀನು? ನಿನ್ನ ಮೂಲ ಆದಿವಾಸಿ ಯಾರೋ ನಿನಗೆ ಕೋತಿ ಅಲ್ವಾ? ಹಾಗಾಗಿ ನೀನು ನಿನಗೆ ಇಷ್ಟ ಬಂದಿದ್ ತಿನ್ಕೋ. ನಿನ್ನಲ್ಲೇ ನಿನ್ ಉತ್ತರ ಇದೆ, ನಿನ್ನ ಪ್ರಶ್ನೆ ನೀವೇ ನುಂಗ್ಕೊಳ್ಳಿ, ನಿಮ್ಗೆ ಉತ್ತರ ಸಿಗತ್ತೆ ಅಂತ ಹೇಳ್ತಾ ಇರ್ತೀನ ಇಲ್ವಾ?
ಪ್ರಶ್ನೆ ನುಂಗ್ಕೊಂಡು ನೀನೆ ಉತ್ತರ ಕೊಟ್ಟಿಲ್ಲ. ಹೌದು, ಹಂಗಲ್ಲ ನಾನು ಏನಕ್ಕಂದ್ರೆ ನಮ್ ಮನೆಯವರ ತುಂಬಾ ಇದ್ಬಾಡ್ತೀನಿ, ಗೌರವಿಸ್ತೀನಿ ನಾನು. ಆದ್ರೆ ಅಕಸ್ಮಾತ್ ಏನಾದ್ರು ನಾನು ಅದು ಆಗಿ ಅವ್ರಿಗೆ ಗೊತ್ತಾದ್ರೆ ಅವರು ಬೇಜಾರು ತುಂಬಾ ನೊಂದ್ಕೋತಾರೆ ಅವರು ಸುಮ್ಮನೆ. ಅದರಿಂದ ಪಾ ಇಲ್ಲ ನಮ್ದಿಲ್ಲ ನೋಡಿದ್ರೆ ಹಂಗ್ ಮಾಡ್ ಇನ್ನೊಬ್ಬರಿಗೋಸ್ಕರ ಬದುಕ್ಬೇಡುವ, ನಿನ್ಗೋಸ್ಕರ ಬದುಕು. ಹಂಗ್ ಮಾಡಿದ್ರು ಸುಮ್ಮನೆ ಅವಾಗ ಪಾಪ ಅವ್ರಿಗೆ ನನ್ನಿಂದ ಅವ್ರಿಗೆ ನೋವಾಗತ್ತಲ್ಲ ಅನ್ಬಿಟ್ಟು ನನಗೆ ತುಂಬಾನೇ ಕಾಡ್ತಿತ್ತು. ಕೇಳಿದ್ರೆ ಏನಾದ್ರು ಒಂದು ಮನೆಯವ್ರಿಗೆ ನೋವಾಗಬಾರ್ದು, ನೀನ್ ತಿನ್ನೋ ಆಹಾರಕ್ಕೆ ನೋವಾಗ್ಬೇಕು ನೋಡು. ನೀನು ತಿನ್ನೋ ಆಹಾರ ನೋವು ಅನುಭವಿಸಿ ಸಾಯತ್ತೆ, ಅದ್ರ ನೋವು ಆಗಬಾರ್ದು ನಿನ್ಗೆ. ಅದ್ರ ನೋವು ಆಗ್ಬೋದು, ಮನೆಯವ್ರಿಗೆ ನೋವಾಗಬಾರ್ದು. ಎಂತ ಸೆಲ್ಫಿಶ್ ಇದೆಯೋ ನೀನು? ನೀನು ನಿನ್ನ ನೋವು ಆಗಬಾರ್ದು ಅನ್ನೋದೇ ನಿಸ್ವಾರ್ಥ, ನಿನ್ನವರಿಗೆ ಮಾತ್ರ ನೋವಾಗಬಾರ್ದು ಅನ್ನೋದು ಸ್ವಾರ್ಥ. ಆ ಪ್ರಾಣಿ ವಿಲವಿಲ ಒದ್ದಾಡಿ ಸಾಯತ್ತೆ, ಅದು ನಿನಗೆ ಲೆಕ್ಕ ಇಲ್ಲ, ಅದಕ್ಕೇನ್ ಪರವಾಗಿಲ್ಲ. ಆದ್ರೆ ನಿಮ್ ಮನೆಯವ್ರಿಗೆ ನೋವಾಗ್ಬಿಡುತ್ತಲ್ಲ, ಅದು ಲೆಕ್ಕ. ಅಲ್ಲೇ ನೀನು ದೇವರಿಗೆ ದೂರ ಅಂತ ಗೊತ್ತಾಗುತ್ತೆ. ದೇವರಿಗೆ ಹತ್ರ ಆದವರು ಯಾರಿಗೂ ನೋವಾಗಬಾರ್ದು ಅನ್ಕೋತಾರೆ, ಶತ್ರುಗೂ ನೋವಾಗಬಾರ್ದು ಅನ್ಕೋತಾರೆ. ಬಟ್ ಯಾರಿಂದ ಜಗತ್ತಿಗೆ ನೋವಾಗುತ್ತೋ ಅವರನ್ನು ಮಾತ್ರ ಖಂಡಿಸ್ತಾರೆ. ಯಾಕಂದ್ರೆ ಒಬ್ಬರು ನೂರು ಜನ ಒಳಿತಕ್ಕಾಗಿ ಒಬ್ಬರಿಗೆ ತೊಂದರೆ ಆದ್ರೆ ಪರವಾಗಿಲ್ಲ, ಒಬ್ಬರಿಂದ ನೂರು ಜನಕ್ಕೆ ತೊಂದರೆ ಆದಾಗ ಅದನ್ನ ಖಂಡಿಸ್ಬೇಕಷ್ಟೆ. ಹಾಗಾಗಿ ಇದೆಲ್ಲ ಡೀಪ್ ಆಗಿ ಹೋದ್ರೆ ತಲೆ, ನೀನ್ ನೋಡು ಎಂತ ಪಾಪಿಷ್ಟ, ನೀನ್ ನಿನ್ನ ಪಾಪದ ಕೆಲಸಗಳಿಗೆ ಇನ್ನೊಬ್ಬರು ಪರ್ಮಿಷನ್ ತಗೋತಾ ಇದೀಯ, ಅದಕ್ಕೆ ನಿನ್ನ ಕೈಯಿಂದ ನಿನಗೆ ಉತ್ತರ ಕೊಡಿಸುತ್ತೆ. ನೀನ್ ಕೋತಿಗೆ ಹೇಳ್ತೀಯ ನಿನ್ನ ಇಷ್ಟ ಅಂತ, ಹುಲಿಗೆ ಹೇಳ್ತೀಯ ಅದು ಆಗೋದಿಲ್ಲ ಅಂತ. ಹಂಗೆ ನೀನೇ ಕೋತಿ ಅಂತ ತಿಳ್ಕೋ, ನಿನ್ಗೆ ನೀನೇ ಹೇಳ್ಕೋ ನಿನ್ಗೆ ಇಷ್ಟ ಅಂತ. ಯಾಕಂದ್ರೆ ಕೋತಿಗಿಂತ ಮುಂದುವರೆದವನಲ್ವ ನೀನು. ಇಲ್ಲ ಬಟ್ ಆದ್ರೆ ನೀವು ಒಂದು ಉತ್ತರ ಸಿಕ್ತು ಒಂದು ನಿಮ್ಮಿಂದ ನನಗೆ. ನೀವು ಹೇಳಿದ್ರಿ ಅದೇ ಮನೆಯವ್ರಿಗೆ ಒಂದು ಒಂದು ನಾನು ಒಬ್ಬ ಸ್ವಾರ್ಥಿ ಆಗ್ಬಿಡ್ತೀನಿ ಇನ್ನೊಂದು ಪ್ರಾಣಿಗೆ. ಪಾಪ ಪಾಪ ಪುಣ್ಯ, ಕೊತ್ತಂಬರಿ ಗಿಡಕ್ಕೂ ಪಾಪನೇ. ಕೊತ್ತಂಬರಿ ಗಿಡ ಜೀವ ಇರುತ್ತೆ, ರೂಟ್ ಸಮೇತ ಕೀಳ್ತಾರೆ, ಅದನ್ನ ಮಾರ್ಕೆಟ್ ಅಲ್ಲಿ ಮಾರ್ತಾರೆ, ಜೀವ ಇರುತ್ತೆ. ಮಾರುವಾಗ ಜೀವ ಇರುತ್ತೆ, ಅದನ್ನ ಕಿತ್ತು ತಿಂತಾರೆ ಟೇಸ್ಟ್ಗೋಸ್ಕರ, ಅವಾಗ ಜೀವ ಇರುತ್ತೆ. ಅದನ್ನ ತರ್ತಾರೆ, ಜೀವ ಇರೋವಾಗ್ಲೇ ಫ್ರಿಡ್ಜ್ ಅಲ್ಲಿ ಇಡ್ತಾರೆ. ಆ ಫ್ರಿಡ್ಜ್ ಅಲ್ಲಿ ಅದು ವಿಲ್ಲ ಒದ್ದಾಡುತ್ತೆ ಟೆಂಪರೇಚರ್ ಇಂದ, ಅವಾಗ್ಲೂ ಜೀವ ಇರುತ್ತೆ. ಮತ್ತೆ ಹೊರಗಡೆ ತೆಗಿತಾರೆ, ಅವಾಗ್ಲೂ ಜೀವ ಇರುತ್ತೆ. ಅದನ್ನ ಬೀಳಿಗೆ ಮಣಿಲಿ ಹಚ್ತಾರೆ, ಅವಾಗ್ಲೂ ಜೀವ ಇರುತ್ತೆ. ಅದನ್ನ ಬಿಸಿ ಬಿಸಿ ನೀರಲ್ಲಿ ಹಾಕ್ತಾರೆ, ಅವಾಗ್ಲೂ ಜೀವ ಇರುತ್ತೆ. ಆವಾಗ ಆ ಬಿಸಿ ಬಿಸಿ ನೀರಲ್ಲಿ ತೊಂದರೆ ಆಗತ್ತೆ, ಇಲ್ಲಾಂದ್ರೆ ಕೆಲವರು ಅದನ್ನ ಮೇಲೆ ಚೆಲ್ತಾರೆ, ಯಾವಾಗ ಉಪ್ಮಾ ಮಾಡ್ಬಿಟ್ಟು ಮೇಲ್ಗಡೆ ಸಿಂಪಡಿಸ್ತಾರೆ, ಅವಾಗ್ಲೂ ಜೀವ ಇರುತ್ತೆ. ಅವಾಗ ನಿನ್ ಬಾಯೊಳಗ ಹೋಗುತ್ತೆ, ನೀನ್ ಅಗಿತೀಯ, ಅವಾಗ್ಲೂ ಜೀವ ಇರುತ್ತೆ, ಮತ್ತೆ ಸಾಯುತ್ತೆ. ಆದ್ರೆ ಇವಾಗ ಒಂದು ನಾನ್ ವೆಜ್ ಗೆ ಒಂದ್ಸಲ ಕೊಲ್ತಾರೆ, ಕೊಂದ ಮೇಲೆ ಬಳಸ್ತಾರೆ. ಇವಾಗ ಹೇಳಿ ಯಾವ್ದು ಸರಿ ಯಾವ್ದು ಕ್ರೌರ್ಯ? ಅದಕ್ಕೆ ನಾ ಯಾವ್ದ್ ಸರಿ ಯಾವ್ದು ತಪ್ಪು ಗೊತ್ತಾಗ್ತಿಲ್ಲ ಗುರುವೆ. ಕೋಳಿನ ಕೊಂದು ನಾಯಿಗೆ ಹಾಕೋದು ಸರಿಯೇ ಅಥವಾ ತಪ್ಪೆ? ಇದಕ್ಕೆ ಇದ್ರ ಹಿಂದೆ ಬೀಳ್ಬಾರ್ದು, ಹಸಿವಾದಾಗ ತಿನ್ಕೊಂಡಿರ್ಬೇಕಷ್ಟೆ. ಏನ್ ತಟ್ಟೆಲಿ ಬರುತ್ತೋ ಅದ್ ತಿಂದವನೇ ಬುದ್ಧಿವಂತ. ನಂಗೆ ಇದು ಬೇಕು ಅದು ಬೇಕು ಅಂತ ಹೇಳಿದ್ರೆ ನೀನ್ ಅಲ್ಲಿ ಸತ್ತೆ. ನನಗೆ ಇವತ್ತು ವಾಂಗಿ ಬಾತ್ ಬೇಕು ಅಂದ್ರೆ ಬದನೆಕಾಯಿ ಸಾಯ್ಬೇಕು. ಯಾರು ನಾನ್ ವೆಜಿಟೇರಿಯನ್, ನನಗೆ ಇವಾಗ ಕೋಳಿ ಸಾರ್ ಬೇಕು ಅಂದ್ರೆ ಅವನಿಗೋಸ್ಕರ ಒಂದು ಕೋಳಿ ಸಾಯ್ಬೇಕು. ಅದೇ ಎದುರುಗಡೆ ಏನ್ ಬಂದ್ರೆ ಅದ್ ತಿಂದ್ರೆ ಅವನು ದೇವ್ರಿಗೆ ಇಷ್ಟ ಆಗ್ತಾನೆ, ತಟ್ಟೆಯಲ್ಲಿ ಏನ್ ಬಿದ್ರೆ ಅದ್ ತಿನ್ನೋದು. ಬುದ್ಧ ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ದ. ಬುದ್ಧ ಯಾವತ್ತು ಯಾವ ಪ್ರಾಣಿಗೆ ಹಿಂಸೆ ಮಾಡ್ಬೇಡಿ ಅಂತ ಹೇಳ್ದ. ಅಂತ ಬುದ್ಧನಿಗೆ ಪರೀಕ್ಷೆ ಮಾಡೋದಕ್ಕೆ ಧರ್ಮಶಾಲಲ್ಲಿ ಒಂದ್ಸಲ ಭಿಕ್ಷೆಗೆ ಹೋಗಿದ್ದಾಗ ಒಬ್ಬ ಮನುಷ್ಯ ಅವನನ್ನ ಪರೀಕ್ಷೆ ಮಾಡೋದಕ್ಕೆ ಭವತಿ ಭಿಕ್ಷಾಂದೇಹಿ ಅಂದ್ರೆ ತಟ್ಟೆಯಲ್ಲಿ ತಂದು ನಾನ್ ವೆಜ್ ಹಾಕ್ಬಿಟ್ಟ, ಅಂದ್ರೆ ಒಂದು ಮಾಂಸದ ತುಂಡಾಕ್ತ. ಅವಾಗ ಹಾಕ್ತಾ ಹೇಳ್ದ, ಹೇಳಿದ್ಯಲ್ಲ ಪರಮೋ ಧರ್ಮ ಅಂತ, ಮತ್ತೆ ತಟ್ಟೆಯಲ್ಲಿ ಬಿದ್ದ ವಸ್ತು ತಿನ್ಬೇಕು ಅಂತ ಕೂಡ ಹೇಳಿದ್ಯಾ, ತಿನ್ನಿ ಇವಾಗ ನನ್ನ ಎದುರುಗಡೆನೆ ಅಂದ. ಬುದ್ಧ ಅವನ ಎದುರುಗಡೆನೆ ಅದನ್ನ ಸ್ವೀಕರಿಸಿ ಹೇಳ್ದ, ನಾನು ಪ್ರಾಣಿನ ಹಿಡಿದು ತರ್ಲಿಲ್ಲ, ಅದನ್ನ ಕೊಲ್ಲಲಿಲ್ಲ, ಅದನ್ನ ಮಾಡ್ಲಿಲ್ಲ, ಅದನ್ನ ಇದನ್ನೆಲ್ಲ ಮಾಡಿದವರು ನೀವು, ಹಾಕಿದವರು ನೀವು. ಇವಾಗ ಇದು ಆಹಾರ ಅಷ್ಟೇ,
ನಾನು ಬಯಸಿದ್ರೆ ಅದರಲ್ಲಿ ಪಾಪ ಇರುತ್ತೆ, ಆಸೆ ಪಟ್ಟರೆ ಅದರಲ್ಲಿ ಪಾಪ ಇರುತ್ತೆ, ಆಸೆ ದುಃಖಕ್ಕೆ ಮೂಲ, ನಾನು ಆಸೆ ಪಡಲಿಲ್ಲ ಹಾಗಾಗಿ ಇದು ಆಹಾರ ಅಷ್ಟೇ ನನಗೆ ಅಂತ ಹೇಳಿ ಸ್ವೀಕರಿಸ್ತಾನೆ. ಹಾಗಿರ್ಬೇಕು ಬದುಕು. ಓಕೆ, ಸರಿ ಅಣ್ಣ, ಸರಿ. ಇದು ನನಗೆ ತುಂಬಾನೇ ತುಂಬಾನೇ ಕಾಡ್ತಿತ್ತು, ಅದ್ ಮಾಡ ಸರಿನೋ ತಪ್ಪು ಅಂದ್ಬಿಟ್ಟು. ನಿನಗೆ ಗೊತ್ತು, ಅವ್ರ ಹತ್ರ ನಿಂಗೆ ಫೋನ್ ಮಾಡಿದ್ರೆ ಫೇಸ್ಬುಕ್ ಅಲ್ಲಿ ಹಾಕ್ತಾನೆ ಅಂತ. ಹೌದು ಹೌದು, ಇದನ್ನ ಹಾಕ್ತಾ ಇದ್ದೀನಿ. ಹಾಕಿ ಹಾಕಿ ಅಣ್ಣ, ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು.